ತೆಲಂಗಾಣದಲ್ಲಿ ಭರ್ಜರಿ ಗೆಲುವು ದಾಖಲಿಸಿದಂತ ಕಾಂಗ್ರೆಸ್ನಲ್ಲಿ ಈಗ ಸಿಎಂ ಆಯ್ಕೆಯ ಕಸರತ್ತು ಶುರುವಾಗಿದೆ. ತೆಲಂಗಾಣದ ಮುಖ್ಯಮಂತ್ರಿ ರೇಸ್ನಲ್ಲಿ ಇಬ್ಬರು ಘಟಾನುಘಟಿಗಳಿದ್ದು ಯಾರಿಗೆ ಪಟ್ಟ ಕಟ್ಟಬೇಕು ಅನ್ನೋ ಗೊಂದಲದಲ್ಲಿ ಹೈಕಮಾಂಡ್ ಇದ್ದಂತಿದೆ. ಟಿಪಿಸಿಸಿ ಅಧ್ಯಕ್ಷ ರೇವಂತ್ ರೆಡ್ಡಿ ಸಿಎಂ ಸ್ಥಾನಕ್ಕೆ ಅವರ ಹೆಸರು ಮುಂಚೂಣಿಯಲ್ಲಿದೆ. ಇವತ್ತು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಕೂಡ ಆಗಿದೆ. ಸಭೆಗೆ ಡಿಕೆಶಿ ಎಸಿಸಿ ವೀಕ್ಷಕರಾಗಿ ಹಾಜರಾಗಿದ್ದಾರೆ. ಮುತ್ತಿನ ನಗರಿಯಲ್ಲಿ ಮತದ ಮುತ್ತು ಪೋಣಿಸಿದ ಕಾಂಗ್ರೆಸ್ ವಜಿಯದ ಮಾಲೆ ಧರಿಸಿದೆ. 64 ಕ್ಷೇತ್ರದಲ್ಲಿ ಗೆದ್ದ ಹಸ್ತಪಡೆ ಕೆಸಿಆರ್ ಕಾರ್ಗೆ ಖೆಡ್ಡ ತೋಡಿದೆ. ನಿರುದ್ಯೋಗದ ನೀರಿನಲ್ಲಿ ಮುಳುಗಿದ ಪೆಂಕ್ ಕಾರ್ ಪಂಕ್ಚರ್ ಆಗಿತ್ತು. ಜನ ಗುಲಾಬಿಗೆ ಗುಡ್ ಬೈ ಹೇಳಿದ್ದಾರೆ. ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಯುಗಾರಂಭವಾಗಿದೆ. ಸಿಎಂ ಸಿಂಹಾಸನಕ್ಕೆ ರೇವಂತ್ ರೆಡ್ಡಿ ಬಹುತೇಕ ಆಯ್ಕೆಯಾಗುವುದು ಖಚಿತವಾಗಿದೆ. ಗೊಜರಿ ಸೇರಿದ ಕಾರ್ ಹಸ್ತಕ್ಕೆ ಸಿಕ್ತು ಅಧಿಕಾರ. ತೆಲಂಗಾಣದಲ್ಲಿ ಸಿಎಂ ಸ್ಥಾನದ ಆಯ್ಕೆ ಕಸರತ್ತು. ತೆಲಂಗಾಣದಲ್ಲಿ ಭರ್ಜರಿ ಗೆಲುವಿನ ಉಡುಗೊರೆಯನ್ನ ಪಡೆದಂತಹ ಕಾಂಗ್ರೆಸ್ನಲ್ಲಿ ಸಿಎಂ ಸ್ಥಾನಕ್ಕೆ ಫೈಟ್ ಶುರುವಾಗಿದೆ. ಇಬ್ಬರು ಘಟಾನುಘಟಿಗಳು ಸಿಎಂ ರೇಸ್ಗೆ ಇಳಿದಿದ್ದು ಹಸ್ತಕ್ಕೆ ಸಂಕಟ ಇಮ್ಮಡಿಸಿದೆ. ಗೆಲುವಿನ ಸಮಾನ ಶ್ರೇಯ ಪಡೆದ ಟಿಪಿಸಿಸಿ ಅಧ್ಯಕ್ಷ ರೇವಂತ್ ರೆಡ್ಡಿ ಹಿರಿಯ ನಾಯಕ ಭಟ್ಟಿ ವಿಕ್ರಮಾರ್ಕ ಮಧ್ಯೆ ಈಗ ಪೈಪೋಟಿ ಏರ್ಪಟ್ಟಿದೆ. ಬೆಳಗ್ಗೆ ತೆಲಂಗಾಣ ಕಾಂಗ್ರೆಸ್ ಶಾಸಕಾಂಗ ಸಭೆ ನಡೆದಿದ್ದು ಯಾವುದೇ ನಿರ್ಣಯಕ್ಕೆ ಬರೋಕೆ ಸಾಧ್ಯವಾಗಿಲ್ಲ. ಹೈದರಾಬಾದ್ನ ಖಾಸಗಿ ಹೋಟೆಲ್ನಲ್ಲಿ ಶಾಸಕಾಂಗ ಸಭೆ ನಡೆದಿದೆ. ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಮಾಡಬೇಕಾಗಿದ್ದ ಸಭೆಯಲ್ಲಿ ಎಲ್ಲ 64 ಶಾಸಕರು ಭಾಗಿಯಾಗಿದ್ದರು. ಸುಮಾರು 40 ನಿಮಿಷಗಳ ಕಾಲ ಶಾಸಕಾಂಗ ಪಕ್ಷದ ಸಭೆ ನಡೆದಿದೆ. ಸಭೆ ಆರಂಭದಲ್ಲಿ ರೇವಂತ್ ರೆಡ್ಡಿ ಮತ್ತು ಭಟ್ಟಿ ವಿಕ್ರಮಾರ್ಕ ನಡುವೆ ಸಿಎಂ ಸ್ಥಾನಕ್ಕೆ ಪೈಪೋಟಿ ಕಾಣಿಸಿತು. ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರಿಗೆ ಸಿಎಲ್ಪಿ ನಾಯಕನ ಆಯ್ಕೆ ಜವಾಬ್ದಾರಿ ನೀಡಿ ಒನ್ ಲೈನ್ ರೆಸಲ್ಯೂಷನ್ ಪಾಸ್ ಮಾಡಲಾಗಿದೆ. ಸಿಎಲ್ಪಿ ನಾಯಕನ ಆಯ್ಕೆಯ ಜವಾಬ್ದಾರಿಯನ್ನ ಹೈಕಮಾಂಡ್ಗೆ ನೀಡಿ ಒಂದೇ ಸಾಲಿನ ನಿರ್ಣಯ ಪಾಸ್ ಮಾಡಲಾಗಿದೆ. ಈ ನಿರ್ಣಯಕ್ಕೆ ರೇವಂತ್ ರೆಡ್ಡಿ, ಭಟ್ಟಿ ವಿಕ್ರಮಾರ್ಕ ಮತ್ತು ಉತ್ತಮ್ ಕುಮಾರ್ ರೆಡ್ಡಿ ಸೇರಿ 10 ಶಾಸಕರು ಅನುಮೋದಿಸಿದ್ದಾರೆ. ಸಭೆಯ ಸರ್ವಾನುಮತದ ನಿರ್ಣಯವನ್ನ ವೀಕ್ಷಕರು ದೆಹಲಿ ಕಳುಹಿಸಿದ್ದಾರೆ. ಇದೇ ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸಿದ ಜನತೆಗೆ ಕೃತಜ್ಞತೆ ಸಲ್ಲಿಸುವ ನಿರ್ಣಯವನ್ನ ಅಂಗೀಕರಿಸಿದರು. All the members of the Congress newly elected party unanimously resolved to authorize the AICC President Shri Mallikarjun Kharge ji to appoint the Congress legislative party leader. This authorization will be sent to the AICC President Mr. Mallikarjun Kharge ji, and all of them decided whatever the AICC President and the High Command decide. We will go by the decision of the party. ಹೈಕಮಾಂಡ್ ನಿರ್ಧಾರದ ನಂತರ ಸಿಎಲ್ಪಿ ನಾಯಕನ ಆಯ್ಕೆಯಾಗಲಿದೆ. ಬಳಿಕ ಕಾಂಗ್ರೆಸ್ ಪಕ್ಷ ಸಿಎಲ್ಪಿ ನಿರ್ಧಾರವನ್ನ ರಾಜ್ಯಭವನಕ್ಕೆ ತಿಳಿಸಲಿದೆ. ನಿರ್ಧಾರವಾದ ತಕ್ಷಣ ಸಿಎಂ ಅಭ್ಯರ್ಥಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಈಗಾಗಲೇ ರಾಜ್ಯಪಾಲರನ್ನ ಭೇಟಿಯಾಗಿರುವ ಕಾಂಗ್ರೆಸ್ ನಾಯಕರು ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ್ದಾರೆ. ಮತ್ತೊಂದೆಡೆ ಪ್ರಮಾಣ ವಚನ ಸ್ವೀಕಾರಕ್ಕೆ ರಾಜ್ಯಭವನ ಅಧಿಕಾರಿಗಳು ಈಗಾಗಲೇ ವ್ಯವಸ್ಥೆ ಮಾಡಿದ್ದಾರೆ. ನೂತನ ಸಿಎಂ ಪ್ರಮಾಣ ವಚನ ಸ್ವೀಕಾರಕ್ಕೆ ರಾಜ್ಯಭವನದಲ್ಲಿ 300 ಮಂದಿ ಕುಳಿತುಕೊಳ್ಳೋಕೆ ಈಗಾಗಲೇ ವ್ಯವಸ್ಥೆ ಮಾಡಲಾಗಿದೆ. ಮೂಲಗಳ ಪ್ರಕಾರ ಇವತ್ತು ರಾತ್ರಿ ವೇಳೆಗೆ ಹೈಕಮಾಂಡ್ ನಿರ್ಧಾರ ಹೊರಬೀಳುವ ಸಾಧ್ಯತೆ ಇದೆ. ರೇವಂತ್ ರೆಡ್ಡಿ ಹೆಸರು ಮುಂಚೂಣಿಯಲ್ಲಿದ್ದು ತೆಲಂಗಾಣದ 2ನೇ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಕೆಲ ವರಿಷ್ಠರು ಆಗಮಿಸುವ ಸಾಧ್ಯತೆ ಇದೆ. ಒಟ್ಟಾರೆ ತೆಲಂಗಾಣ ರಚನೆಯ ಬಳಿಕ ಹೊಸ ಇತಿಹಾಸವನ್ನ ಬರೆಯುವಕ್ಕೆ ಹೊರಟಿದೆ ಕಾಂಗ್ರೆಸ್ ಪಾಳಿಯ. ಮಂಜುನಾಥ್, ನ್ಯೂಸ್ ಫಸ್ಟ್, ಹೈದರಾಬಾದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.